ಕರ್ನಾಟಕದಲ್ಲಿ ಸಿದ್ದು ಭಾಗ್ಯ ವರ್ಸಸ್ ಮೋದಿ ವರ್ಚಸ್ಸು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ರಾಜ್ಯದಲ್ಲಿ ಮೋದಿನ ಸಿದ್ದುನಾ ಮೂರು ಸರ್ವೆ ಹೇಳ್ತಿರೋದೇನು ವಿಧಾನಸಭಾ ಚುನಾವಣೆ ಕರ್ನಾಟಕಕ್ಕೆ ಈಗಷ್ಟೇ ಆಗಿದೆ ವಿಧಾನಸಭಾ ಚುನಾವಣೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ರಾಜ್ಯದಲ್ಲಿ ಸಿದ್ದರಾಮಯ್ಯನೇ ದೊಡ್ಡ ಲೀಡರ್ ಸಿದ್ದರಾಮಯ್ಯನೇ ಮಾಸ್ಟ್ ಲೀಡರ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನವನ್ನು ಗೆದ್ದು ಮೂವತ್ತು ವರ್ಷಗಳ ಬಳಿಕ ಏಕಪಕ್ಷವಾಗಿ ಅತ್ಯಂತ ಹೆಚ್ಚು ಮತವನ್ನು ಅತ್ಯಂತ ಹೆಚ್ಚು ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು ಇನ್ನು ನೆಕ್ಸ್ಟ್ ಎಂಟು ತಿಂಗಳು ಲೋಕಸಭಾ ಚುನಾವಣೆ ಇದೆ ವಿಧಾನಸಭಾ ಚುನಾವಣೆ ಕಂಪೇರ್ ಮಾಡಿದ್ರೆ ಲೋಕಸಭಾ ಚುನಾವಣೆ ಬಿ ಜೆ ಪಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಸಾಕಷ್ಟು ಆಗ್ತಾ ಇರುತ್ತೆ ಸಹಜವಾಗಿನೇ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಮಾಡದಂತಹ ರ್ಯಾಲಿಗಳಿಲ್ಲ ಸಮಾವೇಶಗಳಿಲ್ಲ ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ರ್ಯಾಲಿಗಳನ್ನು ಮಾಡಿದ್ರು ಸಮಾವೇಶವನ್ನು ಮಾಡಿದ್ರು ಬೆಂಗಳೂರು ಸೇರಿದಂತೆ ಸಾಕಷ್ಟು ಎಲ್ಲ ಕಡೆ ಅತಿ ಹೆಚ್ಚು ಸಭೆಯನ್ನು ರ್ಯಾಲಿಯನ್ನು ನರೇಂದ್ರ ಮೋದಿಯವರೇ ಮಾಡಿದ್ರು ನರೇಂದ್ರ ಮೋದಿಯವರ ಹೆಸರಲ್ಲೇ ಬಿ ಜೆ ಪಿ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸ್ತು ಈ ಬಾರಿ ಬಸವರಾಜ ಬೊಮ್ಮಾಯ ಸಿ ಎಂ ಆಗಿದ್ರು ಅವರ ಮುಖದಲ್ಲಿ ಬಿಜೆಪಿ ಎಲೆಕ್ಷನ್ಗೆ ಹೋಗ್ಲಿಲ್ಲ ಮಾಜಿ ಸಿ ಎಂ ಯಡಿಯೂರಪ್ಪ ಅವರಿದ್ದರು ಅವರ ಮುಖದಲ್ಲೂ ಕೂಡ ಬಿ ಜೆ ಪಿ ಈ ಬಾರಿ ಎಲೆಕ್ಷನನ್ನು ಫೇಸ್ ಮಾಡಲಿಲ್ಲ ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿ ಅವರನ್ನ ಹೆಸರನ್ನೇ ಹೇಳ್ತು ಬಿ ಜೆ ಪಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಮಾಡಿದ್ದಾರೆ ಅದೇ ಯೋಜನೆಗಳನ್ನು ಹೇಳ್ತು ಬಿ ಜೆ ಪಿ ರಾಜ್ಯದಲ್ಲಿ ಬಿ ಜೆ ಪಿ ಏನು ಮಾಡ್ತು ಅಂತ ಹೇಳಲಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಏನು ಮಾಡ್ತು ನರೇಂದ್ರ ಮೋದಿಯವರು ಕಳೆದ ಒಂಬತ್ತು ವರ್ಷದಲ್ಲಿ ಏನು ಮಾಡ್ತು ನರೇಂದ್ರ ಮೋದಿಯವರನ್ನು ನೋಡಿ ಓಟ್ ಕೊಡಿ ಮೋದಿಯವರನ್ನು ಮೋದಿಯವರನ್ನು ನೋಡಿ ಓಟ್ ಹಾಕಿ ಅಂತ ಬಿ ಜೆ ಪಿಗರು ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿದ್ರು ಕಾಂಗ್ರೆಸ್ ಇದನ್ನು ಟೀಕೆ ಮಾಡ್ತು ಲೋಕಸಭಾ ಚುನಾವಣೆ ಅಂದರು ಮೋದಿ ಅಂತೀರಾ ಓಕೆ ವಿಧಾನಸಭಾ ಚುನಾವಣೆ ಅಂದ್ರೆ ಮೋದಿ ಅಂತ ಯಾಕಂತೀರಾ ಸ್ಥಳೀಯ ಮಟ್ಟದ ನಾಯಕರು ಯಾರೂ ಇಲ್ವಾ ನಾಳೆ ಹೋಬಳಿ ಮಟ್ಟದ್ದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿ ಬಿ ಎಂ ಪಿ ಎಲ್ಲೂ ಕೂಡ ನರೇಂದ್ರ ಮೋದಿಯವರನ್ನು ಮುಖ ಇಟ್ಟು ಓಟ್ ಕೇಳ್ತೀರಾ ನೀವು ಅಂತ ಖರ್ಗೆ ಸೇರಿದಂತೆ ಸಾಕಷ್ಟು ನಾಯಕರು ಟೀಕೆಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಟ್ ನರೇಂದ್ರ ಮೋದಿಯವರನ್ನು ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ಒಪ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಪ್ಕೊಂಡೇ ಓಟ್ ಹಾಕಿದ್ರು ಭಾಗ್ಯಗಳನ್ನು ಒಪ್ಕೊಂಡು ಓಟ್ ಹಾಕಿದ್ರು ಕಾಂಗ್ರೆಸ್ ಗೆಲ್ತು ಈಗ ಲೋಕಸಭಾ ಚುನಾವಣೆ ಏಳರಿಂದ ಎಂಟು ತಿಂಗಳು ಮಾತ್ರ ಟೈಮ್ ಇದೆ ಈಗಾಗಲೇ ಕೆಲವೊಂದಿಷ್ಟು ಸಮೀಕ್ಷೆಗಳು ರಾಷ್ಟ್ರೀಯ ಸಮೀಕ್ಷೆಗಳು ರಾಷ್ಟ್ರೀಯ ಮಾಧ್ಯಮಗಳು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮೀಕ್ಷೆಗಳನ್ನು ಈಗಾಗಲೇ ಪ್ರಸಾರ ಮಾಡಿದ್ದಾವೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಗ್ರೂಪರು ಒಂದು ಸಮೀಕ್ಷೆಯನ್ನು ಮಾಡಿದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದ್ದಾವೆ ಬಿ ಜೆ ಪಿ ಇಪ್ಪತ್ತ್ಮೂರು ಗೆಲ್ಬೋದು ಕಾಂಗ್ರೆಸ್ ಐದು ಗೆಲ್ಬೋದು ಜೆ ಡಿ ಎಸ್ ಸೊನ್ನೆ ಅಂತ ಹೇಳಿದ್ದಾರೆ ಹೌದಾ ಬಿ ಜೆ ಪಿ ಇಪ್ಪತ್ತ್ಮೂರು ಗೆಲ್ಲಕ್ಕೆ ಸಾಧ್ಯ ಆಗಿದರೆ ಕಾಂಗ್ರೆಸ್ ಬರೀ ಐದೇ ಸೀಟೇನಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಗೆದ್ದಿತ್ತು ಕಾಂಗ್ರೆಸ್ ಒಂದೇ ಒಂದು ಜೆ ಡಿ ಎಸ್ ಒಂದು ಒಬ್ಬರು ಇಂಡಿಪೆಂಡೆಂಟು ಆಲ್ಮೋಸ್ಟ್ ಈಗ ಇಪ್ಪತ್ತ್ಮೂರು ಗೆಲ್ಲೋದಕ್ಕೆ ಬಿ ಜೆ ಪಿ ಕೈಯಲ್ಲಿ ಸಾಧ್ಯ ಆಗುತ್ತಾ ಈಗಷ್ಟೇ ಮೂರು ತಿಂಗಳಿಂದಷ್ಟೇ ನರೇಂದ್ರ ಮೋದಿಯವರ ಮುಖ ಇಟ್ಕೊಂಡೇ ಚುನಾವಣೆ ಆಯಿತು ನರೇಂದ್ರ ಮೋದಿಯವ್ರ ಮುಖಕ್ಕೆ ಕರ್ನಾಟಕದ ಜನ ಮಾರ್ಕ್ ಕೊಡಲಿಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅದರ ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡ್ತಾ ಇದೆ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳಿಗೆ ಜನ ಸೈ ಅಂತ ಇದ್ದಾರೆ ಸಕ್ಸಸ್ಫುಲ್ಲಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ರನ್ ಮಾಡ್ಕೊಂಡು ಹೋಗಬಹುದು ಸಿದ್ದರಾಮಯ್ಯ ಸರ್ಕಾರ ಹೀಗಾಗಿ ಮುಂದಿನ ಚುನಾವಣೆ ಸಿದ್ದರಾಮಯ್ಯ ಸರ್ಕಾರದ ಭಾಗ್ಯಗಳು ವರ್ಸಸ್ ಮೋದಿಯವರ ವರ್ಚಸ್ಸು ಈ ಎರಡೇ ವಿಚಾರದಲ್ಲಿ ಚುನಾವಣೆ ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೊ ಇದಿಷ್ಟು ಇಂಡಿಯಾ ಟುಡೇ ಅವರ ಸಮೀಕ್ಷೆ ಆದರೆ ಟೈಮ್ಸ್ನೂ ಕೂಡ ಹದಿನೆಂಟರಿಂದ ಇಪ್ಪತ್ತು ಗೆಲ್ಲಬಹುದು ಬಿ ಜೆ ಪಿ ಕಾಂಗ್ರೆಸ್ ಎಂಟರಿಂದ ಹತ್ತು ಗೆಲ್ಬಹುದು ಜೆ ಡಿ ಎಸ್ ಜೀರೋ ಟು ಒನ್ ಅಂತ ಹೇಳ್ತಾ ಇದೆ ಇನ್ನು ಇಂಡಿಯಾ ಟಿ ವಿ ಇಪ್ಪತ್ತು ಬಿ ಜೆ ಪಿ ಏಳು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಅನ್ನೋ ಒಂದು ವರದಿಯನ್ನು ಕೊಡ್ತಾ ಇದೆ ಆಲ್ಮೋಸ್ಟ್ ಬಿ ಜೆ ಪಿ ಇಪ್ಪತ್ತು ಗೆಲ್ಲಬಹುದು ಒಂದು ಅವರೇಜು ಕಾಂಗ್ರೆಸ್ ಏಳರಿಂದ ಎಂಟು ಗೆಲ್ಲಬಹುದು ಅಥವಾ ಐದರಿಂದ ಎಂಟು ಗೆಲ್ಲಬಹುದು ಅನ್ನೋ ಅವರೇಜ್ ಜೆ ಡಿ ಎಸ್ ಜೀರೋ ಟು ಒನ್ ಸೊ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ಗೆ ನಲವತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಕೊಟ್ಟಿದ್ದಾರೆ ಜನ ಬಿ ಜೆ ಪಿಗೆ ಮೂವತ್ತಾರು ಪರ್ಸೆಂಟು ಲೋಕಸಭಾ ಚುನಾವಣೆ ಬಂದಾಗ ಅಷ್ಟು ಕಡಿಮೆ ಆಗುತ್ತೆ ಕಾಂಗ್ರೆಸ್ಗೆ ಅಂದರೆ ಇಷ್ಟು ವೋಟ್ ಶೇರನ್ನು ಅನ್ನು ಕಾಂಗ್ರೆಸ್ ಕೈಯಲ್ಲಿ ಅಂದರೆ ಲೋಕಸಭಾ ಚುನಾವಣೆ ಅಂದ ತಕ್ಷಣ ನರೇಂದ್ರ ಮೋದಿಯವರು ಪಾಪದವರಾಗ್ತಾರೆ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯರ ಯೋಜನೆಗಳು ಸಿದ್ದರಾಮಯ್ಯರ ಭಾಗ್ಯಗಳು ವರ್ಕೌಟ್ ಆಗುತ್ತಾ ಇಲ್ವಾ ಈಗೊಂದು ಚರ್ಚೆ ಆಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಏಳರಿಂದ ಎಂಟು ತಿಂಗಳು ಮಾತ್ರ ಟೈಮ್ ಇದೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಅಧ್ಯಕ್ಷರಿಲ್ಲ ಇದ್ದಾರೆ ನಳಿನ್ ಕುಮಾರ್ ಕಟೀಲು ಬಟ್ ಲೆಕ್ಕಕ್ಕಿಲ್ಲ ವಿಪಕ್ಷ ನಾಯಕರಿಲ್ಲ ಎರಡೂ ಸದನಗಳಿಗೆ ವಿಧಾನ ಪರಿಷತ್ಗೂ ಇಲ್ಲ ವಿಧಾನಸಭೆಗೂ ಕೂಡ ವಿಪಕ್ಷ ನಾಯಕರ ಆಯ್ಕೆ ಆಗಿಲ್ಲ ಯಾರು ಲೀಡರ್ ಕರ್ನಾಟಕ ಬಿ ಜೆ ಪಿ ಲೀಡರ್ ಇಲ್ಲ ಯಡಿಯೂರಪ್ಪ ಅವರು ಇಲ್ಲ ಅಂದರೆ ರಾಜಕಾರಣದಲ್ಲಿ ಸಕ್ರಿಯವಾಗಿಲ್ಲ ಬಣಗಳ ಕಿತ್ತಾಟ ಬನ ರಾಜಕಾರಣ ಜಾಸ್ತಿ ಇದೆ ಬಿ ಜೆ ಪಿಯಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಅಥವಾ ಹದಿನೈದು ಸಿಟ್ಟಿಂಗ್ ಎಂ ಪಿಗಳಿಗೆ ಟಿಕೆಟ್ ಕೊಡಲ್ವಂತೆ ಅನ್ನೋ ಚರ್ಚೆ ಆಗ್ತಾ ಇದೆ ಮೊದಲು ಕಡೆ ಕಾಂಗ್ರೆಸ್ ಆಪರೇಷನ್ ಕಾಂಗ್ರೆಸ್ ಒಂದು ಕಡೆ ಅಥವಾ ಟಾರ್ಗೆಟ್ ಇಪ್ಪತ್ತು ಗೆಲ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಟಾಸ್ಕ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ ನೂರ ನಲ್ವತ್ತು ಟಾರ್ಗೆಟ್ ಇಟ್ಕೊಂಡಿದ್ರು ಸಕ್ಸಸ್ ಆದರು ಕಾಂಗ್ರೆಸ್ಸು ಈಗಲೂ ಕೂಡ ಟಾರ್ಗೆಟ್ ಇಪ್ಪತ್ತು ನೋಡೋಣ ರಾಷ್ಟ್ರೀಯ ಮಾಧ್ಯಮಗಳು ಈ ಕ್ಷಣಕ್ಕೆ ಎಲೆಕ್ಷನ್ ಆದರೆ ಬಿ ಜೆ ಪಿಗೆ ಇಪ್ಪತ್ತು ಬರಬಹುದು ಹತ್ತಿರ ಇನ್ನು ಏಳು ತಿಂಗಳು ಟೈಮ್ ಇದೆ ಏನು ಬೇಕಾದರೂ ಆಗಬಹುದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಸರ್ಕಾರ ಜೋಡೆತ್ತಿನ ಸರ್ಕಾರ ವರ್ಷಸ್ಸು ಮೋದಿ ವರ್ಷಸ್ಸು ಯಾರಿಗಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ನಂಬರ್ ಬರಬಹುದು ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಿ ಜೆ ಪಿಗೆ ಎಷ್ಟು ಜೆ ಡಿ ಎಸ್ಗೆ ಎಷ್ಟು ನಿಮ್ಮ ನಂಬರ್ ಹೇಳಿ ಥ್ಯಾಂಕ್ ಯು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ